ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಚೈತ್ರಾ ಇವತ್ತು ನಾಡಿನೆಲ್ಲೆಡೆ ಯುಗಾದಿ ಸಡಗರ ಕೋವಿಡ್ ಕಡಿಮೆಯಾದ ಬಳಿಕ ಮೊದಲ ಬಾರಿ ಎಲ್ಲರೂ ವಿಜೃಂಭಣೆಯಿಂದ ಹಬ್ಬ ಆಚರಿಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಬೆಲೆ ಏರಿಕೆ ನಡುವೆಯೂ ಹಬ್ಬದ ಖರೀದಿ ಜೋರಾಗಿತ್ತು ದೇವಾಲಯಗಳು ತುಂಬಿ ತುಳುಕ್ತಾ ಇದ್ವು ರಾಜಧಾನಿಯಲ್ಲಿ ಹಬ್ಬದ ಸಂಭ್ರಮ ಹೇಗಿತ್ತು ನೀವೇ ನೋಡಿ ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ವ್ಯಾಪಾರ ಖರೀದಿ ಭರಾಟೆ ಕೊರೋನಾ ಮರೆತು ಮಾರ್ಕೆಟ್ಗಳಲ್ಲಿ ಗುಂಪುಗೂಡಿ ಹಬ್ಬಕ್ಕೆ ಹೂವು ಹಣ್ಣು ತರಕಾರಿ ಖರೀದಿ ಮಾಡಿದ ಜನ ಕೊರೋನಾ ಮೂರನೇ ಅಲೆ ಮುಗಿದ ಮೇಲೆ ಜನ ಸ್ವಲ್ಪ ರಿಲ್ಯಾಕ್ಸ್ ಮೂಡಿಗೆ ಬಂದಿದ್ದಾರೆ ಕೊರೋನಾ ಬಳಿಕ ಬಂದ ಮೊದಲ ದೊಡ್ಡ ಹಬ್ಬ ಯುಗಾದಿ ಹೀಗಾಗಿ ನಾಡಿನ ಜನ ಸಂಭ್ರಮದಿಂದಲೇ ಈ ಹಬ್ಬವನ್ನ ಆಚರಿಸಿದ್ರು ಇದಕ್ಕಾಗಿ ಮಾರುಕಟ್ಟೆಯಲ್ಲಿ ಭರ್ಜರಿಯಾಗಿ ವ್ಯಾಪಾರ ನಡೆಯಿತು ಹಬ್ಬದ ಹಿನ್ನೆಲೆ ಹೂವು ಹಣ್ಣು ತರಕಾರಿ ಬೆಲೆ ಗಗನಕ್ಕೇರಿತ್ತು ಆದರೆ ಬೆಲೆ ಏರಿಕೆ ಎಫೆಕ್ಟ್ ಗ್ರಾಹಕರ ಮೇಲಾಗಲಿಲ್ಲ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಜನ ಬೆಲೆಯನ್ನು ಲೆಕ್ಕಿಸದೆ ಭರ್ಜರಿಯಾಗಿ ವ್ಯಾಪಾರ ಮಾಡಿದ್ರು ನಗರದ ಕೆಆರ್ ಮಾರ್ಕೆಟ್ ಯಶವಂತಪುರ ಮಾರ್ಕೆಟ್ ಸೇರಿ ಎಲ್ಲೆಲ್ಲೂ ಜನಸಾಗರವೇ ನೆರೆದು ಖರೀದಿ ಮಾಡಿದ್ರು ಇನ್ನು ಹಬ್ಬ ಅಂದಮೇಲೆ ಮೊದಲು ದೇವರಿಗೆ ಪೂಜೆ ದೇವರ ದರ್ಶನ ಬೆಂಗಳೂರಿನ ಬನಶಂಕರಿ ದೇವಾಲಯ ಸೇರಿದಂತೆ ಎಲ್ಲಾ ದೇವಾಲಯಗಳಲ್ಲೂ ಭಕ್ತರ ದಂಡೆ ನೆರೆದಿತ್ತು ದೇವಾಲಯಗಳಲ್ಲೂ ವಿಶೇಷ ಅಲಂಕಾರ ಮಾಡಲಾಗಿತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗವೂ ನಡೆಯಿತು ಯುಗಾದಿ ಹಬ್ಬದ ಪ್ರಯುಕ್ತ ಪ್ರತಿದಿನವೂ ಸಂಪ್ರದಾಯದಂತೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮತ್ತೆ ರುದ್ರಾಭಿಷೇಕ ತ್ರಿಶತಿ ಅರ್ಚನೆ ದೇವಿಯ ಅಷ್ಟೋತ್ತರ ಇದೆಲ್ಲ ಮಾಡಿ ಪ್ರಾಕಾರ ಉತ್ಸವ ಮಾಡಿ ಇವತ್ತು ವಿಶೇಷವಾಗಿ ಪೂಜೆ ಎಲ್ಲ ಮಾಡಿದ್ದೇವೆ ದೇವಾಲಯದ ಸುತ್ತಲೂ ತಳಿರು ತೋರಣಗಳನ್ನು ಕಟ್ಟಿ ಬಾಳೆಕಂಬಗಳನ್ನು ಕಟ್ಟಿ ಬಹಳ ವಿಜೃಂಭಣೆಯಿಂದ ಮಾಡಿದ್ದೇವೆ ಇನ್ನು ಇವತ್ತು ಹಬ್ಬ ಮುಗಿದಿದ್ರೆ ನಾಳೆ ಹೊಸ ತೊಡಕು ಹೀಗಾಗಿ ಮಾಂಸ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿದೆ ಹಬ್ಬದ ಹಿನ್ನೆಲೆ ಚಿಕನ್ ಮಟನ್ ಬೆಲೆಯೂ ಏರಿಕೆಯಾಗಿದೆ ಚಿಕನ್ ಬೆಲೆ ಸುಮಾರು ಕೆಜಿಗೆ 250 ರೂಪಾಯಿನಿಂದ 350 ರೂಪಾಯಿ ವರೆಗೆ ಇದೆ ಮೇಕೆ ಮಾಂಸದ ಬೆಲೆ ಕೆಜಿಗೆ 800 ರಿಂದ 850 ರೂಪಾಯಿ ವರೆಗೂ ಇದ್ದು ಕುರಿ ಮಾಂಸ 650 ರಿಂದ 700 ರೂಪಾಯಿ ವರೆಗೂ ಇದೆ ಇಷ್ಟಾದರೂ ಮಾಂಸ ಪ್ರಿಯರು ನಾಳೆಯ ಹೊಸ ತೊಡಕಿಗೆ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ನಾಳೆ ಯುಗಾದಿ ಹೊಸ ತೊಡಕು ಮಾಂಸದ ವ್ಯಾಪಾರ ಭರ್ಜರಿಯಾಗಿ ನಡೆಯತಾ ಇದೆ ಆದರೆ ಹಲಾಲ್ ವರ್ಸಸ್ ಜಟ್ಕಾ ಕಟ್ ಅಭಿಯಾನದಿಂದ ಗಲಾಟೆಗಳಾಗೋ ಆತಂಕ ಇದರ ಮಧ್ಯೆನೇ ಪ್ರಾಣಿಗಳ ಹತ್ಯೆಗೂ ಹೊಸ ರೂಲ್ಸ್ ಬಂದಿದೆ ಹಲಾಲ್ ವಿರುದ್ಧ ಜಟ್ಕಾ ಕಟ್ ಅಭಿಯಾನ ನಾಳೆ ಗಲಾಟೆ ಆಗಬಹುದು ಬಿ ಕೇರ್ಫುಲ್ ರಾಜ್ಯ ಗುಪ್ತಚರ ಇಲಾಖೆಯಿಂದ ಎಚ್ಚರಿಕೆ ನಾಳೆಯ ಯುಗಾದಿ ಸಂಭ್ರಮಕ್ಕೆ ಹೊಸ ತೊಡಕು ಎದುರಾಗಿದೆ ರಾಜ್ಯದಲ್ಲಿ ಬಾಯ್ಕಾಟ್ ಹಲಾಲ್ ಅಭಿಯಾನ ಜೋರಾಗಿದೆ ನಾಳೆ ಮಾಂಸ ಮಾರಾಟದ ವೇಳೆ ಹಲಾಲ್ ಬಾಯ್ಕಾಟ್ಗೆ ಒತ್ತಡ ಹಾಕಬಹುದು ಇದರಿಂದ ಗಲಾಟೆಗಳಾಗಬಹುದು ಬೆಂಗಳೂರು ಕರಾವಳಿ ಕರ್ನಾಟಕ ಸೇರಿ ಹಲವು ಕಡೆ ಗಲಭೆಗಳಾದರೂ ಆಗಬಹುದು ಬಿ ಕೇರ್ಫುಲ್ ಅಂತ ರಾಜ್ಯ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ ಕಟ್ಟೆಚ್ಚರ ವಹಿಸಲು ಪೊಲೀಸರಿಗೆ ಸರ್ಕಾರ ಸೂಚನೆ ಗುಪ್ತಚರ ವರದಿ ಬೆನ್ನಲ್ಲೇ ಎಲ್ಲ ಡಿಸಿಪಿಗಳಿಗೂ ಅಲರ್ಟ್ ಆಗಿರಲು ಸರ್ಕಾರ ಸೂಚನೆ ನೀಡಿದೆ ಮಾಂಸದಂಗಡಿಗಳ ಬಳಿ ಹದ್ದಿನ ಕಣ್ಣಿಡಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರನ್ನು ನಿಯೋಜಿಸಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಗಲಾಟೆ ಮಾಡಿದ್ರೆ ಮುಲಾಜಿಲ್ಲದೆ ಕೇಸಾಕಿ ಅಂತ ಹೇಳಿದ್ದಾರೆ ನಾನು ಎಲ್ಲ ಪೊಲೀಸ್ ಎಸ್ಪಿಗಳಿಗೆ ಮತ್ತು ಡಿಸಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತ ರೀತಿಯಲ್ಲಿ ಅವರವರ ಹಬ್ಬಗಳನ್ನು ಆಚರಣೆಯನ್ನು ಮಾಡಬೇಕು ಅದನ್ನು ಕಟ್ಟುನಿಟ್ಟಾಗಿ ನಾವು ಜಾರಿಯನ್ನು ಮಾಡಿ ಸಂಬಂಧಪಟ್ಟವರಿಗೆ ಮುನ್ನೆಚ್ಚರಿಕೆಯಾಗಿ ಮತ್ತು ಮುನ್ಸೂಚನೆಯಾಗಿ ನಾವೆಲ್ಲ ಕರೆದು ಮಾತನಾಡಿ ಪೀಸ್ ಮೀಟಿಂಗ್ಗಳನ್ನು ಮಾಡಿ ಉತ್ತಮ ರೀತಿಯಲ್ಲಿ ಹಬ್ಬಗಳ ಆಚರಣೆ ಮಾಡೋದಕ್ಕೆ ವಾತಾವರಣ ನಿರ್ಮಾಣ ಮಾಡಿ ಅಂತ ಹೇಳಿದ್ದೀನಿ ಗಲಾಟೆ ಆಗುತ್ತೆ ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ ಆದರೆ ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಹಲಾಲ್ ಬಾಯ್ಕಾಟ್ ಆಗಬೇಕು ಅಂದಿದ್ದಾರೆ ಏನು ನಮ್ಮ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಅದು ಸರಿ ಅನ್ನಿಸ್ತದೆ ಅವರು ಮಾಡುವಂಥ ರೀತಿಯಲ್ಲಿ ಒಂದು ಜಟ್ಕಾ ಕಟ್ಟನ್ನು ಎಲ್ಲ ಕಡೆ ಅವೇರ್ನೆಸ್ ಮಾಡಿ ಅದನ್ನು ಮಾಡಬೇಕು ಯಾಕಂದರೆ ಅದು ಆ ದೇವರಿಗೆ ಅರ್ಪಣೆ ಆಗಿರುವಂಥದ್ದು ಅಂಥೇಳಿ ಏನು ವಿಷಯ ಬರ್ತದೆ ಹಾಗಾಗಿ ಅದನ್ನು ಸಂಘಟನೆಗಳ ಪರವಾಗಿ ನಾವು ಇದ್ದೀವಿ ಅಂತ ಪ್ರಾಣಿಗಳ ವಧೆಗೆ ಪಶುಸಂಗೋಪನಾ ಇಲಾಖೆ ಷರತ್ತು ಸಚಿವರಿಗೆ ಗೊತ್ತಿಲ್ಲ ಪಶುಸಂಗೋಪನಾ ಇಲಾಖೆ ಆದೇಶ ಮಾಂಸದಂಗಡಿಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದಕ್ಕೂ ಪಶುಸಂಗೋಪನಾ ಇಲಾಖೆ ಷರತ್ತು ಹಾಕಿದೆ ಇನ್ಮುಂದೆ ಪ್ರಾಣಿ ವಧೆಗೆ ಸ್ಟನ್ನಿಂಗ್ ಕಡ್ಡಾಯ ಅಂತ ವಿಚಿತ್ರ ಆದೇಶ ಹೊರಡಿಸಿದೆ ಏನಿದು ಸ್ಟನ್ನಿಂಗ್ ಅಂತ ನೋಡೋದಾದ್ರೆ ಕೋಳಿ ಕುರಿ ಮೇಕೆ ವಧೆಗೂ ಮುನ್ನ ಪ್ರಜ್ಞೆ ತಪ್ಪಿಸಬೇಕು ಜೀವ ಬಿಡುವಾಗ ಪ್ರಾಣಿಗಳಿಗೆ ನೋವು ಗೊತ್ತಾಗಬಾರದು ಹಣೆಗೆ ಬಲವಾಗಿ ಹೊಡೆದು ಒಂದೇ ಸಲ ಕೊಲ್ಲಬೇಕು ಕರೆಂಟ್ ಶಾಕ್ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಕಟ್ ಮಾಡಬೇಕು ಒಟ್ಟಾರೆ ಪ್ರಾಣಿಗಳು ನರಳಾಡದೆ ಜೀವ ಬಿಡಬೇಕು 2001 ಸೆಕ್ಷನ್ 6 ಮತ್ತು 4 ಅಡಿಯಲ್ಲಿ ಸ್ಟನ್ನಿಂಗ್ ನಿಯಮದ ಪ್ರಕಾರ ಪ್ರಾಣಿವಧೆಗೆ ಲೈಸೆನ್ಸ್ ನೀಡುವಾಗ ಸ್ಟನ್ನಿಂಗ್ ಕಡ್ಡಾಯ ರೂಲ್ಸ್ ಬ್ರೇಕ್ ಮಾಡಿದ್ರೆ 5 ರಿಂದ 50,000 ರೂಪಾಯಿ ದಂಡ
ಪ್ರಾಣಿ ಹಿಂಸೆ ಮಾಡಿದ್ರೆ ಕಾನೂನಿನಡಿ ಕೇಸ್ ದಾಖಲಾಗುತ್ತದೆ. ಪ್ರಾಣಿಗಳನ್ನ ವಧೆ ಮಾಡೋದಕ್ಕೂ ಮೊದಲು ಆಹಾರಕ್ಕೋಸ್ಕರ ಅದನ್ನ ಸ್ಟನ್ನಿಂಗ್ ಮಾಡಿ ಅದನ್ನ ಪ್ರಜ್ಞೆ ತಪ್ಪಿಸಿ ನಂತರ ವಧೆ ಮಾಡಿ ಅಂತೇಳಿ ಕಾನೂನಲ್ಲಿ ಒಂದು ಸಲಹೆ ನೀಡಿರ್ತಾರೆ ಪಿ ಸಿ ಆ್ಯಕ್ಟ್ನಲ್ಲಿ. ಸೊ ಆದರೆ ಈಗ ಸಾರ್ವಜನಿಕರಿಂದ ಹಲವು ದೂರುಗಳು ಸಹ ಬಂದಿರುತ್ತೆ ನಮಗೆ, ಸ್ಟನ್ನಿಂಗ್ ಮಾಡ್ತಾ ಇಲ್ಲ, ಪ್ರಾಣಿಗೆ ಹಿಂಸೆ ಕೊಟ್ಟು ಅದನ್ನು ವಧೆ ಮಾಡ್ತಾ ಇದ್ದಾರೆ ಅಂಥೇಳಿ. ಹಾಗಾಗಿ ನಾವು ಬಿ ಬಿ ಎಂ ಪಿ ಅವ್ರಿಗೆ ಸಹ ಲೆಟರ್ ಸಹ ಬರೆದಿದ್ದೀವಿ, ಇದ್ರ ಬಗ್ಗೆ ಕ್ರಮ ವಹಿಸಿ ಸ್ಟನ್ನಿಂಗ್ ಫೆಸಿಲಿಟಿನ ಪ್ರೊವೈಡ್ ಮಾಡಿ. ದುರಂತ ಏನಪ್ಪ ಅಂದರೆ ಪಶುಸಂಗೋಪನಾ ಇಲಾಖೆ ಮಾಡಿರುವ ಆದೇಶ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅವರಿಗೆ ಗೊತ್ತಿಲ್ಲ, ಪ್ರಾಣಿ ವಧೆಗೆ ಆದೇಶನೇ ಹೊರಡಿಸಿಲ್ಲ ಅಂದ್ರು. ಇಲಾಖೆಯಿಂದ ಯಾವುದೇ ಆದೇಶ ಮಾಡಿಲ್ಲ. ಬೆಂಗಳೂರು ಡಿಡಿ ಡಾಕ್ಟರ್ ನಮ್ದು ಅವರು ಸಿಪಿಎ ಆಕ್ಟ್ 2001 ಅನುಸಾರ ವಧೆ ಮಾಡುದು ಮುಂಚೆ ಪ್ರಾಣಿಗಳಿಗೆ ಮಾಡಬಾರ್ದು ಇತ್ತು ಅವ್ರು ಪತ್ರ ಬರೀದಾರ, ಬಿಬಿಎಂಪಿ ಪತ್ರ ಬರೀದಾರ, ಬಟ್ ಇಲಾಖೆಯಿಂದ ಯಾವುದೇ ಆದೇಶ ಮಾಡಿಲ್ಲ. ಈ ವಸ್ತಡ್ಕು ಏನ್ ವಸ್ತಕ್ ಬಂದಿದ್ಯಾ? ಪ್ರತಿ ವರ್ಷ ಬರ್ತಾ ಇರ್ತದೆ, ಪ್ರತಿ ವರ್ಷ ನಾವು ವ್ಯಾಪಾರಗಳು ಮಾಡ್ತಾ ಇರ್ತೀವಿ. ಸಾವಿರಾರು ವರ್ಷದಿಂದ ಏನು ಪರಂಪರೆ ಇದೆ ನಮ್ಮ ಬದುಕಿನಲ್ಲಿ, ಇದು ನಿನ್ನೆ ಇವತ್ತಿನ ವಿಚಾರ ಅಲ್ಲ. ಈ ದೇಶದಲ್ಲಿ ಯಾರು ಹೇಗೆ ಬದುಕಬೇಕು, ಹೇಗೆ ಅದನ್ನ ಅಂತೇಳಿ ಎಲ್ಲದಕ್ಕೂ ಕೂಡ ಒಂದು ನಿಯಮ ನಡ್ಕೊಂಡು ಬಂದಿದೆ. ಮಧ್ಯಾಹ್ನ ಪಶುಸಂಗೋಪನಾ ಇಲಾಖೆ ವಿಚಿತ್ರ ಆದೇಶ, ಇದ್ರ ಮಧ್ಯೆ ಗಲಾಟೆಗಳಾಗಬಹುದು ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ. ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದುಬಾರಿ ದುನಿಯಾದಲ್ಲಿ ಜೀವನ ಸಾಗಿಸುವುದು ಸವಾಲಿನ ಕೆಲಸ ಆಗಿದೆ. ಮನೆಯಲ್ಲೇ ಅಡುಗೆ ಮಾಡೋಣ ಅಂದ್ರೆ ತೈಲ ಬೆಲೆ ಏರಿಕೆ, ಹೋಟೆಲ್ಗೆ ಹೋಗಿ ಹೋಗೋಣ ಅಂತಂದ್ರೆ ಅಲ್ಲೂ ದುಬಾರಿ ರೇಟ್. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದ್ದು ಹೋಟೆಲ್ನಲ್ಲಿ ಸ್ನೇಹಿತರ ಜೊತೆ ಕೂತು ಕಾಫಿ ಟೀ ಕುಡಿಬೇಕಂದ್ರೂ ಯೋಚಿಸಬೇಕು. ಯುಗಾದಿ ಜೊತೆ ಬೆಲೆ ಏರಿಕೆ ಬಿಸಿ, ಹೋಟೆಲ್ಗೆ ಹೋದ್ರೂ ಜೇಬಿಗೆ ಬರೆ. ಏಪ್ರಿಲ್ 1ರಿಂದಲೇ ಜನರಿಗೆ ಬೆಲೆ ಏರಿಕೆ ಬಿಸಿ ತಾಕಿದೆ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಶುರುವಾದಾಗಿನಿಂದಲೇ ತೈಲ ಬೆಲೆ ಗಗನಕ್ಕೇರಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 107 ರೂಪಾಯಿ ಗಡಿ ದಾಟಿದೆ. ಡೀಸೆಲ್ ದರವೂ 100 ರೂಪಾಯಿ ಆಸುಪಾಸಿನಲ್ಲಿದೆ. ಇದರ ಜೊತೆಗೆ ಕಮರ್ಷಿಯಲ್ ಗ್ಯಾಸ್, ಅಡುಗೆ ತೈಲ ಬೆಲೆಯೂ ಏರಿಕೆಯಾಗಿದ್ದು ಎಲ್ಲಾ ವಲಯಗಳ ಸೇವೆಯೂ ದುಬಾರಿ ಆಗೋದು ಪಕ್ಕ. ವಾಣಿಜ್ಯ ಸಿಲಿಂಡರ್ ಬೆಲೆ 2 ತಿಂಗಳಲ್ಲಿ 346 ರೂಪಾಯಿ ಏರಿಕೆಯಾಗಿದೆ. 19 ಕೆಜಿ ಸಿಲಿಂಡರ್ ಬೆಲೆ ಈಗ ಬರೋಬ್ಬರಿ 2253 ರೂಪಾಯಿ ಇದೆ. ಹೀಗಾಗಿ ಏಪ್ರಿಲ್ 2ನೇ ವಾರದಿಂದ ಎಲ್ಲಾ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ಬೆಲೆ 10% ಏರಿಕೆಯಾಗಲಿದೆ. ಇನ್ನು ಕೆಲ ಹೋಟೆಲ್ಗಳಲ್ಲಿ ಈಗಲೇ ದರ ಏರಿಕೆ ಮಾಡಿವೆ. ಈಗ ದಿನಸಿ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಎಲ್ಲದಕ್ಕೂ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಇವಾಗ ಈ ಹೋಟೆಲ್ ಇಂಡಸ್ಟ್ರಿಗೆ ಬೇರೆ ದಾರಿನೇ ಇಲ್ಲ, ಜಾಸ್ತಿ ಮಾಡಲೇಬೇಕಾದ ಒಂದು ಅನಿವಾರ್ಯ ಸಂಗತಿ ಬಂದ್ಬಿಟ್ಟಿದೆ. ಕೋವಿಡ್ನಿಂದ ಕಂಗಾಲಾಗಿದ್ದ ಹೋಟೆಲ್ ಉದ್ಯಮ ಇತ್ತೀಚೆಗಷ್ಟೇ ಚೇತರಿಕೆ ಕಾಣುತ್ತಿತ್ತು. ಆದರೆ ಯುದ್ಧ ಹಾಗೂ ಇಂಧನ ದರ ಏರಿಕೆ ಎಫೆಕ್ಟ್ನಿಂದ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗಿದೆ. ಹೋಟೆಲ್ ಉದ್ಯಮ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚಿಸಲು ಏಪ್ರಿಲ್ 4ರಂದು ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಸಭೆ ಕರೆದಿದೆ. ಹಾಗಾದ್ರೆ ಹೋಟೆಲ್ನಲ್ಲಿ ಎಷ್ಟರವರೆಗೂ ಬೆಲೆ ಏರಿಕೆ ಆಗಬಹುದು ಅನ್ನೋದನ್ನ ನೋಡೋದಾದ್ರೆ, ಮಸಾಲೆ ದೋಸೆ ಸದ್ಯ 60 ರೂಪಾಯಿ ಆಸುಪಾಸಿನಲ್ಲಿದ್ದು ಇದು 65 ರೂಪಾಯಿಗೆ ಏರಿಕೆಯಾಗಲಿದೆ. ಇಡ್ಲಿ ವಡೆ 35-40 ರೂಪಾಯಿಗೆ ಏರಿಕೆಯಾಗಲಿದೆ. ಹಾಗೆ ಕಾಫಿ ಟೀ ಬೆಲೆ 10-12 ರೂಪಾಯಿಗೆ ಏರಿಕೆಯಾಗಲಿದೆ. ಚೌಚೌಬಾತ್ 40-45 ರೂಪಾಯಿಗೆ, ಸೌತ್ ಇಂಡಿಯನ್ ಊಟ 70-75 ರೂಪಾಯಿಗೆ, ರೈಸ್ ಬಾತ್ 35-40 ರೂಪಾಯಿಗೆ ಹೆಚ್ಚಳ ಆಗಲಿದೆ. ರವೆ ಇಡ್ಲಿ 30-40 ರೂಪಾಯಿಗೆ ಹಾಗೂ ಅಕ್ಕಿ ರೊಟ್ಟಿ 35-40 ರೂಪಾಯಿ ಆಗಲಿದೆ. ಇದು ಸಾಮಾನ್ಯ ಹೋಟೆಲ್ ದರ ಪಟ್ಟಿ. ಆದರೆ ದೊಡ್ಡ ಹೋಟೆಲ್ಗಳು, ಸರ್ವಿಸ್ ರೆಸ್ಟೋರೆಂಟ್ಗಳಲ್ಲಿ ಬೆಲೆ ಇನ್ನೂ ದುಬಾರಿಯಾಗಲಿದೆ. ಹೊಸ ಆರ್ಥಿಕ ವರ್ಷ ಆರಂಭದಲ್ಲೇ ಜೇಬಿಗೆ ಕತ್ತರಿ ಬಿದ್ದಿದ್ದು ಮನೆಯಲ್ಲಿ ಇರೋಕೂ ಆಗದೆ ಹೊರಬರೋಕೂ ಆಗದ ಪರಿಸ್ಥಿತಿ ಜನಸಾಮಾನ್ಯರಿಗೆ ಎದುರಾಗಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆತ ನಟೋರಿಯಸ್
ರೌಡಿ ಶೀಟರ್ ಒಂದಲ್ಲ ಒಂದು ಕೃತ್ಯ ಎಸಗಿ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದ. ನಗರದಿಂದ ಗಡಿಪಾರಾಗಿದ್ದ ಈತ ಇತ್ತೀಚೆಗೆ ಸೈಲೆಂಟ್ ಆಗಿ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟು ತನ್ನ ನೀಚ ಕೃತ್ಯ ಮುಂದುವರೆಸಿದ್ದ. ಈತನ ಉಪಟಳಕ್ಕೆ ಬ್ರೇಕ್ ಹಾಕಿದ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಮೊನ್ನೆ ಅತ್ಯಾಚಾರಕ್ಕೆ ಯತ್ನ, ಇಂದು ಅರೆಸ್ಟ್. ತಪ್ಪಿಸಿಕೊಂಡಿದ್ದವನ ಕಾಲಿಗೆ ಖಾಕಿ ಗುಂಡೇಟು. ಮೊನ್ನೆ ಗುರುವಾರ ಡಿಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನೇಪಾಳಿ ಮಹಿಳೆ ಮೇಲೆ ಕಾಮುಕನೊಬ್ಬ ಎರಗಿ ಅತ್ಯಾಚಾರಕ್ಕೆ ಎಸಗಿದ್ದ. ಬಳಿಕ ಆತನನ್ನು ಪೊಲೀಸರು ಬಂಧಿಸಿ ವೈದ್ಯಕೀಯ ಪರೀಕ್ಷೆಗೆ ಕೊಂಡೊಯ್ಯುವಾಗ ಎಸ್ಕೇಪ್ ಆಗಿದ್ದ. ಆರೋಪಿಯನ್ನ ಪೊಲೀಸರೇ ಬಿಟ್ಟು ಕಳಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಆದ್ರೀಗ ಎಸ್ಕೇಪ್ ಆಗಿದ್ದ ಆ ಕಾಮುಕನನ್ನ ಪೊಲೀಸರು ಶೂಟ್ ಮಾಡಿ ಬಂಧಿಸಿದ್ದಾರೆ. ಇವನೇ ನೋಡಿ ಆ ಆರೋಪಿ ಮೊಹಮ್ಮದ್ ಆವೇಸ್. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯ ರೌಡಿ ಶೀಟರ್ ಆಗಿರೋ ಆವೇಜ್ ಈ ಮೊದಲೇ ನಗರದಿಂದ ಗಡಿಪಾರಾಗಿದ್ದ. ಗುರುವಾರ ಅತ್ಯಾಚಾರಕ್ಕೆ ಯತ್ನಿಸಿ ಎಸ್ಕೇಪ್ ಆಗಿದ್ದ ಆವೇಜ್ ಇಂದು ಬೆಳಗ್ಗೆ ನಗರದ ವೀರಣ್ಣ ಪಾಳ್ಯದ ಬಳಿ ತಲೆಮರೆಸಿಕೊಂಡಿರೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಆರೋಪಿಯನ್ನು ಬಂಧಿಸಲು ಹೋದಾಗ ಪೊಲೀಸರ ಮೇಲೆಯೇ ಆವೇಜ್ ದಾಳಿ ನಡೆಸಿದ್ದ. ಕಾನ್ಸ್ಟೇಬಲ್ ಅರುಣ್ ಕುಮಾರ್ ಮೇಲೆ ಚಾಕುವಿನಿಂದ ನಡೆಸಿದ್ದ. ಈ ವೇಳೆ ಡಿಜೆಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಅವನ ಹಿಡಿಲಿಕ್ಕೆ ಹೋದಾಗ ನಮ್ಮ ಸಿಬ್ಬಂದಿ ಅರುಣ್ ಕುಮಾರ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನು ತನ್ನ ಹತ್ರ ಇರೋಂಥ ಹರಿತವಾದ ಚಾಕುವಿನಿಂದ ನಮ್ಮ ಸಿಬ್ಬಂದಿಯ ಪ್ರಾಣ ಉಳಿಸ್ಲಿಕ್ಕೆ ಅವನ ಮೇಲೆ ಕಾಲಿಗೆ ಗುಂಡು ಹಾರಿಸ್ಬಿಟ್ಟು ಅವನ್ನ ಸೆಕ್ಯೂರ್ ಮಾಡ್ಕೋತಾರೆ. ಒಟ್ಟು 27 ಪ್ರಕರಣಗಳಿದ್ದಾವೆ ಹಳೆದು. ಈಗ ಮತ್ತೆ 2 ಪ್ರಕರಣಗಳು ಸೇರಿಸಿ 29 ಪ್ರಕರಣಗಳು. ಅದರಲ್ಲಿ 14 ಡಕಾಯಿತಿ ಪ್ರಕರಣಗಳು, ಒಂದು ರೇಪ್ ಪ್ರಕರಣ ಇರೋದು ಇಲ್ಲಿವರೆಗೂ ಕಂಡುಬಂದಿದೆ. ಇನ್ನು ಆರೋಪಿ ಮೇಲೆ 25 ಹೆಚ್ಚು ಕೇಸ್ಗಳಿದ್ದು ಪೊಲೀಸರು ಪ್ರಕರಣಗಳ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಗಡಿಪಾರು ಆದೇಶ ಉಲ್ಲಂಘನೆ ಮಾಡಿ ನಗರಕ್ಕೆ ಎಂಟ್ರಿಯಾಗಿದ್ದು ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಸದ್ಯ ಅತ್ಯಾಚಾರ ಯತ್ನ ಸಂಬಂಧ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನಮ್ಮ ಮೆಟ್ರೋ ಸಿಟಿ ಜನರ ಅಚ್ಚುಮೆಚ್ಚಿನ ಸಾರಿಗೆ. ಟ್ರಾಫಿಕ್ ಇಲ್ಲದೆ ತಲುಪಬೇಕಾದ ಸ್ಥಳ ಕ್ಷಣಾರ್ಧದಲ್ಲಿ ತಲುಪಲು ನೆರವಾಗುತ್ತೆ. ಇದೀಗ ನಮ್ಮ ಮೆಟ್ರೋಗೆ ಸೌರಬಲ ತುಂಬಲು ಹೊಸ ಯೋಜನೆಯೊಂದು ಸಿದ್ಧವಾಗಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ನಮ್ಮೆಲ್ಲರ ಹೆಮ್ಮೆ. ಇಂಥ ನಮ್ಮ ಮೆಟ್ರೋ ಹಂತ ಹಂತವಾಗಿ ಮತ್ತಷ್ಟು ಅಪ್ಗ್ರೇಡ್ ಆಗ್ತಿದೆ. ಇದೀಗ ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯಾಗಿರೋ ನಮ್ಮ ಮೆಟ್ರೋಗೆ ಸೌರಬಲ ಕೂಡ ಸಿಗ್ತಿದೆ. ಸುಮಾರು 99 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಯೋಜನೆ ರೂಪುಗೊಳ್ಳುತ್ತಿದ್ದು 2023 ಹಂತ 2A ಮತ್ತು 2B ಕಾಮಗಾರಿ ಕಂಪ್ಲೀಟ್ ಆಗಲಿದೆ. ಕೆಆರ್ಪುರಂ ಯಲಹಂಕದಿಂದ ಬೆಂಗಳೂರು ಏರ್ಪೋರ್ಟ್ ವರೆಗೂ ಸೋಲಾರ್ ಅಳವಡಿಕೆಗೆ BMRCL ಮುಂದಾಗಿದೆ. ಮೆಟ್ರೋ ನಿಲ್ದಾಣಗಳ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸಿ ಅದರ ಮೂಲಕ ಬಂದ ಸೌರಶಕ್ತಿಯನ್ನು ವಿದ್ಯುಚ್ಛಕ್ತಿಯಾಗಿ ಪರಿವರ್ತಿಸಿ ಮೆಟ್ರೋ ಸ್ಟೇಷನ್ನಲ್ಲಿ ಬೆಳಕು ಮತ್ತು ಲಿಫ್ಟ್ ಸಂಚಾರಕ್ಕೆ ಬಳಸಲು BMRCL ಯೋಜನೆಯನ್ನು ಸಿದ್ಧಪಡಿಸಿದೆ. ಇನ್ನು ಎಲ್ಲೆಲ್ಲಿ ಸೌರ ಫಲಕ ಅಳವಡಿಸಲಾಗ್ತಿದೆ ಅನ್ನೋದನ್ನು ನೋಡೋದಾದರೆ ಕೋಣನಕುಂಟೆ ಕ್ರಾಸ್, ದೊಡ್ಡಕಲಸಂದ್ರ, ವಾಜರಹಳ್ಳಿ, ತಲಘಟ್ಟಪುರ, ಕನಕಪುರ ರಸ್ತೆ, ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣದಲ್ಲಿ ಸೌರ ಫಲಕ ಅಳವಡಿಕೆ ಆಗಲಿದೆ. ನಮ್ಮ ಎಲ್ಲ ಮೆಟ್ರೋ ಸ್ಟೇಷನ್ನಲ್ಲಿ ದೊಡ್ಡ ದೊಡ್ಡ ರೂಫ್ ಇರ್ತದೆ. ನಮ್ಮ ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ ಹತ್ತಿರ ರೂಫ್ದು ನಾವು ಯಾಕೆ ಯೂಸ್ ಮಾಡಬಾರ್ದು, ಸೋಲಾರ್ ಪ್ಯಾನಲ್ ಹಾಕಿ ಅಲ್ಲಿಂದ ನಾವು ಎನರ್ಜಿ ಯಾಕೆ ಜನರೇಟ್ ಮಾಡಬಾರ್ದು ಅಂತ ಒಂದು ವಿಚಾರ ಬಂದ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಬೇಸಿಸ್ನಲ್ಲಿ 5 ಸ್ಟೇಷನ್ನಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಈಗ ಸದ್ಯಕ್ಕೆ ನಾವು ಪೈಲಟ್ ಬೇಸಿಸ್ ಮೇಲೆ 1.5 MW ಅಷ್ಟೇ ಮಾಡಿದ್ದೀವಿ. ಸೊ ಈಗ ಒಂದು ಪ್ಲಾನ್ ನಾವು ಮಾಡ್ತಾ ಇದ್ದೀವಿ, ಒಂದು 20 MW ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ಇದು PPP ಮಾಡೆಲ್ನಲ್ಲಿ ನಾವು ಮಾಡ್ತೀವಿ, ಯಾಕೆಂದರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗ್ತದೆ. ನಮ್ಮ ಮೆಟ್ರೋಗೆ ಪ್ರತಿ ತಿಂಗಳು 65 ಲಕ್ಷ ಯೂನಿಟ್ ವಿದ್ಯುತ್ ಬೇಕು. ಸದ್ಯ 56 ಕಿಲೋಮೀಟರ್ ಮಾರ್ಗದ ವಿದ್ಯುತ್ ರೈಲು ವ್ಯವಸ್ಥೆಗೆ ತಿಂಗಳಿಗೆ 65 ಲಕ್ಷ ಯೂನಿಟ್ ವ್ಯಯವಾಗುತ್ತದೆ. ಹಂತ 2A ಮತ್ತು 2B ಕಾಮಗಾರಿ ಕಂಪ್ಲೀಟ್ ಆದರೆ ಅಂದಾಜು ಮಾಸಿಕ 205 ಲಕ್ಷ ಯೂನಿಟ್ ವಿದ್ಯುತ್ ಬೇಕಾಗುತ್ತದೆ. ಸದ್ಯ ನಮ್ಮ ಮೆಟ್ರೋ ಓಡಾಟಕ್ಕೆ ತಿಂಗಳಿಗೆ 3.9 ಕೋಟಿ ರೂಪಾಯಿ ಬೇಕಾಗಿದೆ. ಚಲಿಸುವ ರೈಲಿನಿಂದಲೇ 15% ವಿದ್ಯುತ್ ಉತ್ಪಾದನೆ ಆಗಲಿದೆ. ಈಗ ಸೌರಶಕ್ತಿ ಫಲಕ ಅಳವಡಿಕೆಯಿಂದ ನಮ್ಮ ಮೆಟ್ರೋದ ವಿದ್ಯುತ್ ಪೂರೈಕೆಗೆ ಸಹಕಾರಿಯಾಗಲಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ.
ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದ ಹರ್ಷ ಹತ್ಯೆ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಎನ್ಐಎ ಪ್ರಾಥಮಿಕ ತನಿಖೆ ಮಾಡಿ ಎಫ್ಐಆರ್ ದಾಖಲಿಸಿಕೊಂಡಿದೆ. ಹರ್ಷನ ಕೊಲೆ ಮಾಡುವ ಮೂಲಕ ಆರೋಪಿಗಳು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಉದ್ದೇಶ ಹೊಂದಿತ್ತು. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿ ಕೋಮು ಗಲಭೆ ಎಬ್ಬಿಸುವ ಉದ್ದೇಶದಿಂದಲೇ ಹರ್ಷನ ಕೊಲೆ ಮಾಡಿದ್ರು ಅಂತ ಎಫ್ಐಆರ್ನಲ್ಲಿ ಎನ್ಐಎ ಉಲ್ಲೇಖಿಸಿದೆ. ಇಂದಿನಿಂದ ಎನ್ಐಎ ತನಿಖೆಯನ್ನ ಆರಂಭಿಸಿದೆ. ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಲ್ಲಿ ಆಯೋಜಿಸಿದ್ದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಸವರಾಜ ಬೊಮ್ಮಾಯಿ 135 ಪೊಲೀಸರಿಗೆ ಸಿಎಂ ಪದಕ ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಸಿಎಂ ರಾಜ್ಯ ಪೊಲೀಸರ ಕಾರ್ಯಕ್ಷಮತೆಯನ್ನು ಕೊಂಡಾಡಿದರು. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಆಧುನೀಕರಣದ ಅಗತ್ಯವಿದೆ. ಹೊಸ ತಂತ್ರಜ್ಞಾನದ ಅಳವಡಿಕೆಯ ಜೊತೆಗೆ ಸಿಬ್ಬಂದಿಗೆ ತರಬೇತಿ ನೀಡುವ ಕುರಿತಾಗಿ ಕೆಲಸಗಳು ನಡೆಯುತ್ತಿವೆ ಅಂತ ಹೇಳಿದರು. ಪೊಲೀಸ್ ಧ್ವಜ ದಿನಾಚರಣೆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಸೇವೆ ಮಾಡಿದವ್ರನ್ನ ಸ್ಮರಣೆ ಮಾಡುವಂಥದ್ದು ಮತ್ತು ಈಗ ಸೇವೆ ಮಾಡ್ತಿರೋರಿಗೆ ಮುಖ್ಯಮಂತ್ರಿ ಪದಕವನ್ನು ನಾವು ಕೊಟ್ಟಿದ್ದೇವೆ. ಪೊಲೀಸರು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ಸಮಾಜದ ಅಪೇಕ್ಷೆ. ಕರ್ನಾಟಕ ಪೊಲೀಸ್ ಅತ್ಯಂತ ದಕ್ಷತೆಯಿಂದ ಮಾಡ್ತಾಯಿದೆ. ಅರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಇಲಾಖೆ ಭಾಳಷ್ಟು ಉತ್ತಮದ ರೀತಿಯಲ್ಲಿ ಕಾರ್ಯವೈಖರಿ ಮಾಡ್ತಾಯಿದೆ. ಈ ವರ್ಷ ಅವರಿಗೆ ಮೊಬಿಲಿಟಿ ವಾಹನಗಳ ಉತ್ತಮ ಆಗಿರಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಮೊದಲೆಲ್ಲ 5 ಕೋಟಿ 10 ಕೋಟಿ ಕೊಡ್ತು 50 ಕೋಟಿಯನ್ನು ಕೊಟ್ಟು ಈ ಇಲಾಖೆಯ ದಕ್ಷತೆಯನ್ನು ಮಾಡೋದಕ್ಕೆ ಮತ್ತು ಅವರ ಆರೋಗ್ಯ ABY ಏನಿದೆ ಅದಕ್ಕೂ ಕೂಡ ಹೆಚ್ಚಿನ ಹಣವನ್ನು ಈ ವರ್ಷ ಬಜೆಟ್ನಲ್ಲಿ ಕೊಟ್ಟಿದ್ದೇವೆ. ಹೀಗೆ ಪೊಲೀಸರ ಮತ್ತು ರಿಕ್ರೂಟ್ಮೆಂಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಿಕ್ರೂಟ್ಮೆಂಟ್ ಇವತ್ತು ನಡೆದು 16,000ಕ್ಕಿಂತ ಹೆಚ್ಚು ಸಿಬ್ಬಂದಿಗಳ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ. ಇನ್ನು ಏನೆಲ್ಲ ಏನಿದೆ ಖಂಡಿತವಾಗೂ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ಗೆ ಈಗ ನಾನು 5 ಕೋಟಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.